ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಮನೆಯ ಮದ್ದು ನಾನು ತೊಗೊಂಡು ಬಂದಿದ್ದೀನಿ. ತಲೆನೋವು ಅಂದರೆ ಶೀತಕ್ಕೆ ಕೋಲ್ಡಿಗೆ ತಲೆನೋವಾಗಿರುತ್ತೆ ನೋಡಿ, ತುಂಬ ಹೆವಿ ತಲೆನೋವು, ಮೂಗು ಸೋರ್ತಾ ಇರುತ್ತೆ, ಮೂಗಿಂದ ಆ ನೀರು ಸೋರೋದು, ಮೂಗು ಕ್ಲೀನ್ ಮಾಡಿ 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 ಮೂಗೆ ಗಾಯ ಆಗೋಗಿರುತ್ತೆ. ಅಷ್ಟೊಂದು ಕೋಲ್ಡಾಗಿದ್ದರೂ ಕೂಡ ಈ ಮದ್ದು ನಿಮಗೆ ಬೇಗನೆ ನಿಮಗೆ ಆ ಕೋಲ್ಡು ವಾಸಿಯಾಗುವಂಥ ಮದ್ದು ಇದು. ತುಂಬಾ ಸುಲಭ ಇದು, ಎಲ್ಲೂ ನಾವು ದುಡ್ಡು ಕೊಟ್ಟು ನಾವು ಹುಡ್ಕೊಂಡೋಗಿ ತರೋ ಹಾಗಿಲ್ಲ. ಮನೆಯಲ್ಲಿರುವಂಥ ಎರಡೆರಡು ಪದಾರ್ಥಗಳನ್ನು ಸೇರಿಸ್ಬಿಟ್ಟು ಅದರಿಂದ ನಾವು ನಮಗೆಷ್ಟೇ ಕೋಲ್ಡ್ ಆಗಿದ್ದರೂ ಕೂಡ ಈ ಎರಡು ವಸ್ತುಗಳಿಂದ ನಮ್ಮ ಕೋಲ್ಡನ್ನ ಆದಷ್ಟು ಬೇಗನೆ ಕಡಿಮೆ ಮಾಡ್ಕೋಬೋದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಮನೆ ಮದ್ದಾಗಿರೋದ್ರಿಂದ ತುಂಬಾ ಯಾವ ಭಯನೂ ಇಲ್ಲದಲೇ ತುಂಬಾ ಧೈರ್ಯವಾಗಿ ನೀವು ಇದನ್ನು ಮಾಡ್ಕೋಬೋದು. ಚಿಕ್ಕ ಮಕ್ಕಳಿಗೆ ಕೂಡ ಇದನ್ನು ಮಾಡ್ಬೋದು. ಇದು ಹಳೇ ಕಾಲದ್ದು, ನಾವು ಚಿಕ್ಕ ಮಕ್ಕಳಿರುವಾಗಲೂ ಕೂಡ ನಮಗೆ ನಮ್ಮ ತಾಯಿ ಇದನ್ನು ಕೂಡ ಮಾಡಿದರು. ಈಗ ಹಳ್ಳಿ ಕಡೆ ಎಲ್ಲ ಯಾರು ಸಣ್ಣ ಪುಟ್ಟದಕ್ಕೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ಲ, ಹಾಗಾಗಿ ಅವಾಗೆಲ್ಲ ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಬರ್ತಾ ಇರಲಿಲ್ಲ. ಇವಾಗ ಎಷ್ಟು ಮೆಡಿಷನ್ ತೊಗೊಂಡ್ರೂ ಮನುಷ್ಯನಿಗೆ ನಾಟೋದೇ ಇಲ್ಲ, ಹಾಗಾಗಿ ಹೋಗ್ಬಿಟ್ಟಿದೆ. ಹಳೆ ಕಾಲದ್ದು ಮನೆ ಮದ್ದುಗಳು ಇವೆಲ್ಲ ಯಾರಿಗೂ ಎಷ್ಟೋ ಜನ ಮರ್ತೇ ಹೋಗಿರ್ತಾರೆ, ಇವಾಗೆಲ್ಲ ಏನು ಗೊತ್ತೇ ಇರೋದಿಲ್ಲ. ಈಗೆಲ್ಲ ಯಾರು ನೋಡಿದ್ರು ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಬರೀ ಶಿರಪ್ಗಳು ಮತ್ತು ಹಾಗೆ ಮಾತ್ರೆಗಳು ಇದರಲ್ಲೇ ಮುಳುಗಿಸ್ಬಿಟ್ಟಿದ್ದಾರೆ. ಹಾಗಾಗಿ ನೋಡಿ, ನಾವು ಮಾತ್ರ ಇದನ್ನು ನಮ್ಮನೇಲಿ ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗಾಗಲಿ ಯಾರಿಗಾದರೂ ಶೀತ ತಲೆಭಾರವಾಗಿ ತುಂಬ ಕೋಲ್ಡು ಮೂಗೆಲ್ಲ ಕಟ್ಕೊಂಡು ಅದಕ್ಕೇ ಈ ಕುತ್ತಿಗೆ ಎಲ್ಲ ಮೈ ಕೈ ನೋವು ಬರುತ್ತೆ, ಕುತ್ತಿಗೆ ಜಾಗ ತುಂಬ ನೋವು ಬರುತ್ತೆ, ಆ ಥರ ಎಲ್ಲ ಇರುವಾಗ ನಾವು ಇದನ್ನು ಮಾಡಿ ಇದನ್ನು ಒಂದು ಹೆವಿ ಕೋಲ್ಡ್ ಇತ್ತು ಅಂದರೆ ಒಂದು 3 ಡೇಸ್ ನಾವು ಇದನ್ನು ಹಾಕ್ತೀವಿ. ಮಕ್ಕಳಿಗಾದರೂ ನಮಗಾದರೂ ಕೂಡ ಒಂದು 3 ಡೇಸು ನಾವು ಇದನ್ನು ಮಾಡಿಬಿಟ್ಟು ನಾವು ಹಚ್ಚುತ್ತೀವಿ. ಎಷ್ಟು ಬೇಗ ಮತ್ತು ಆ ಕೋಲ್ಡಿಗೆ ಜ್ವರ ಏನಾದರೂ ಇದ್ದರೂ ಕೂಡ ನಿಮಗೆ ಕಡಿಮೆ ಆಗುತ್ತೆ ಇದನ್ನು ಮಾಡೋದ್ರಿಂದ. ಎಷ್ಟು ಬೇಗ ಕಡಿಮೆ ಆಗುತ್ತೆ ಅಂದರೆ ಇದನ್ನು ನೀವು ಟ್ರೈ ಮಾಡಿ ನೋಡಿ ಒಂದು ಸಾರಿ. ಚಿಕ್ಕ ಮಕ್ಕಳಿಗೂ ಯಾವುದೇ ರೀತಿ ತೊಂದರೆ ಇಲ್ಲ. ಇದು ನೀವು ಚಿಕ್ಕ ಮಕ್ಕಳಿಗೆ ಮಾಡುವಾಗ ಇದನ್ನು ಪ್ರಮಾಣನ ಕಡಿಮೆ ಮಾಡ್ಕೊಳ್ಳಿ. ದೊಡ್ಡವರಿಗೆ ಎಷ್ಟು ಬೇಕು ತಲೆಗೆ ಹಚ್ಚೋಕ್ಕೆ ಆ ಪ್ರಮಾಣದ ತಗೊಳ್ಳಿ. ಮತ್ತು ಇದನ್ನು ಮಾಡಿ ತಲೆಗೆ ಹಚ್ಚಿ ಹಾಗೆ ಮತ್ತು ಕೈ ಹಸ್ತ ಮತ್ತು ಕಾಲಿನ ಹಸ್ತಕ್ಕೆ ಚೆನ್ನಾಗಿ ಬಿಸಿ ಇರುವಾಗಲೇ, ಇದು ಬಿಸಿ ಅಂದರೆ ತುಂಬ ಬಿಸಿ ಹಾಕೊಳಕ್ಕೆ ಹೋಗ್ಬೇಡಿ, ಒಂದು ಮೀಡಿಯಮ್ಗಿಂತ ಜಾಸ್ತಿ ಬಿಸಿ ಇರಲಿ. ಆ ಸ್ವಲ್ಪ ಬಿಸಿ ಬಿಸಿ ಆಗಿರುವಾಗ ಕೋಲ್ಡಿಗೆ ನಾವು ತಲೆಗೆ ಅದನ್ನು ಬಿಸಿಯಾಗಿ ಹಾಕ್ಬಿಟ್ಟು ಚೆನ್ನಾಗಿ ತಲೆ ತಿಕ್ಕೋದಾಗಲಿ, ಆಮೇಲೆ ಕೈ ಹಸ್ತ ಕಾಲಿಗೆ ಚೆನ್ನಾಗಿ ಬಿಸಿ ಉಜ್ಜಿಬಿಡ್ಬೇಕು. ಆ ಥರ ಮಾಡಿಬಿಟ್ಟು ಮಕ್ಕಳಿಗಾಗಿದ್ರೂ ಆ ಥರ ಮಾಡಿ ಅವಕ್ಕೆ ಮಕ್ಕಳನ್ನ ತೊಟ್ಟಿ ಮಲಗಿಸ್ಬಿಡಿ, ಹೊಚ್ಚಿ ಒಂದು ಬ್ಲ್ಯಾಂಕೆಟ್ ಹೊಚ್ಚಿಬಿಟ್ಟು ಮಲಗಿಸ್ಬಿಡಿ. ನೋಡಿ ಅವರು 1 ಅವರ್ ಬಿಟ್ಟು ಅವ್ರು ಇದ್ದಾಗ ಅವರು ಫುಲ್ಲು ಬೆವರು ಬಂದಿರುತ್ತೆ, ಅವರಿಗೆ ಜ್ವರ ಏನಾರು ಇದ್ದರೂ ಕೂಡ ಬಿಟ್ಟೋಗಿರುತ್ತೆ. ತಲೆನೋವು ತಲೆ ಭಾರನೇ ಎಷ್ಟು ಫ್ರೀ ಆಗಿರುತ್ತೆ ಅಂತ ನೀವು ಇದನ್ನು ಮಾಡಿದಾಗಲೇ ಗೊತ್ತಾಗೋದು ನಾನು ಹೇಳಿದ್ಕಿಂತ. ಅಷ್ಟೊಂದು ಒಳ್ಳೆ ಔಷಧಿ ಅಂದ್ಕೋಬೋದು, ಇದು ಮೆಡಿಷನ್ ಥರ ಅಂದ್ಕೋಬೋದು. ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಆಯುರ್ವೇದಿಕ್ ಮೆಡಿಷನ್ಗಳು ತುಂಬ ಜನ ಕೊಟ್ಟಿದ್ದಾರೆ, ತುಂಬ ಪ್ರಾಬ್ಲಮ್ಗಳಿಗೆ, ಈ ಚರ್ಮ ರೋಗಗಳಿಗೆ ಮತ್ತು ಇಸ್ಬು ಮತ್ತು ಅಲರ್ಜಿಗಳು, ಏನು ಗಾಯಗಳಾಗಿರುತ್ತೆ ಏಟಾಗಿ ಇಲ್ಲ ಸ್ಕಿನ್ನಿಂದಲೇ ಉತ್ಪತ್ತಿಯಾಗಿರುವಂಥ ಗಾಯಗಳಾಗಲಿ ಮತ್ತು ಕಾಲಿಗೆ ಬಿದ್ದು ಏಟು ಮಾಡ್ಕೊಂಡಿರೋಂಥದ್ಕಾಗಲಿ ಅಂಥದ್ಕೆಲ್ಲ ನಮ್ಮ ಅಜ್ಜ ತುಂಬ ಜನಕ್ಕೆ ಔಷಧಿ ಕೊಟ್ಟು ವಾಸಿ ಮಾಡಿದ್ದಾರೆ. ನಮ್ಮೂರಿಗೆ ಬೇರೆ ಬೇರೆ ಊರುಗಳಿಂದಲೂ ನಮ್ಮ ಅಜ್ಜನ ಹತ್ರ ಔಷಧಿ ತೊಗೊಳಕ್ಕೆ ಬರೋರು. ಹಾಗಾಗಿ ನಮ್ಮಪ್ಪಗೆ ಇವಾಗ ನಮ್ಮ ಅಜ್ಜನಿಂದ ನಮ್ಮಪ್ಪನೂ ಕೂಡ ಕಲ್ತ್ಕೊಂಡಿದ್ದಾರೆ. ನಮ್ಮಪ್ಪನೂ ಇವಾಗ ಮಾಡ್ತಾರೆ ಏನೇ ಇದ್ರೂ, ಈ ಹಲ್ಲು ಉಳುಕಾಗಿರೋದಕ್ಕಾಗಲಿ ಈ ಥರದ್ದು ತುಂಬ ಪ್ರಾಬ್ಲಮ್ಗಳಿಗೆ ಅವರು ಔಷಧಿನ ಕೊಡ್ತಾರೆ. ಅಂದರೆ ಹಳ್ಳಿಲಿರೋದ್ರಿಂದ ಅವರು ಹೊರಗಡೆ ಹೋಗ್ಬಿಟ್ಟು ಅದಕ್ಕೆ ಬೇಕಾಗಿರೋ ಔಷಧಿಗಳನ್ನ ಗಿಡದಷ್ಟೇ ಬೇರೆ ಏನಿರಲ್ಲ, ಅದರಲ್ಲಿ ಗಿಡ ಮರದಲ್ಲಿರುವಂಥ ಯಾವುದಕ್ಕೆ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ. ಒಂದು ಫ್ರೆಂಡ್ಸ್, ಅದು ತುಂಬಾ ಸೀಕ್ರೆಟ್ ಇಟ್ಟಿರ್ತಾರೆ ಅವರು, ಆ ಹೆಸರುಗಳು ಹೇಳಿದರೆ ಅದಕ್ಕೆ ಪವರ್ ಇರಲ್ಲ ಅಂತಾರೆ. ನಮ್ಮ ಅಜ್ಜಾರು ಅಷ್ಟೇ, ಏನಕ್ಕಾದರೂ ಒಂದು ಪ್ರಾಬ್ಲಮಿಗೆ ಔಷಧಿ ಏನಾದರೂ ಮಾಡಿದ್ರೆ ನಾವು ಏನಾದರೂ ಕೇಳ್ತಾ ಇದ್ವಿ ಇದೇನು ಇದು ಏನಂದರೆ ಅವರು ಹೇಳ್ತಾ ಇರಲಿಲ್ಲ. ಆಮೇಲೆ ಅದನ್ನು ತಂದುಬಿಟ್ಟು ಅದು ಔಷಧಿ ರೆಡಿ ಮಾಡಿದ್ಮೇಲೆ ನಮ್ಮ ಕಣ್ಣೆದುರುಗಳಿಗೆ ತರ್ತಾಯಿದ್ರು. ಏಕೆಂದರೆ ಅದು ಗೊತ್ತಾದರೆ ಅದೇನೋ ಗೊತ್ತಿಲ್ಲ ಅವಾಗಿನ ನಂಬಿಕೆ ಅವ್ರಿಗೆ, ನಾವೇನು ನಚ್ಚುತ್ತಾ ಇದ್ದೀವಿ ಏನು ಔಷಧಿ ಏನರಲ್ಲಿ ಕೊಡ್ತಾ ಇದ್ದೀವಿ ಅಂತ ಗೊತ್ತಾದರೆ ಅದ್ರ ಕೆಲಸ ಆಗಲ್ಲ ಅಂತ ಅವ್ರು ಹೇಳೋರು ನಮಗೆ. ಹಾಗಾಗಿ ಔಷಧಿ ಒಂದು ರೆಡಿ ಮಾಡ್ಕೊಂಡು ತರೋರು, ಅದನ್ನು ಕೊಟ್ಟರೆ ನಿಜ ಫ್ರೆಂಡ್ಸ್ ಎಷ್ಟು ಬೇಗ ವಾಸಿ ಆಗೋದು ಅಂದರೆ ಆಸ್ಪತ್ರೆಗಳಲ್ಲೂ ವಾಸಿ ಆಗದಿರೋಂಥ ಪ್ರಾಬ್ಲಮ್ಗಳು ವಾಸಿ ಆಗ್ತಾಯಿತ್ತು.
ನಮ್ಮ ಅಜ್ಜ ಕೊಡ್ತಿದ್ದು. ಇವಾಗ ನಮ್ಮ ಅಪ್ಪನೂ ಕೂಡ ಸುಮಾರು ಔಷಧಿಗಳನ್ನು ಕೂಡ ನಮ್ಮ ಅಪ್ಪನೂ ಕೂಡ ಕಲ್ತ್ಕೊಂಡಿದ್ದಾರೆ, ನಮ್ಮ ತಾತ ಹೇಳ್ಕೊಟ್ಟಿರೋಂಥದ್ದು. ಹಾಗಾಗಿ ಈ ಔಷಧಿನ ನೋಡಿ, ಇದು ಔಷಧಿ ಅಂದರೆ ಇದನ್ನು ಮಾಡ್ತೀನಿ, ಇದೇನು ಮಾಡಬೇಕು ಅಂತ ತೋರಿಸ್ತೀನಿ. ಹಾಗಾಗಿ ಈ ದಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದೇ ನೀವು ಏನಾದ್ರೂ ಥರ ತುಂಬ ಕೋಲ್ಡ್ ಆಗಿದ್ದರೆ, ಒಂದು ಹೆವಿ ಆಗಿದ್ದರೆ 3 ದಿನ ಇದನ್ನು ಹಾಕಿ ಹಚ್ಚಿ ನೋಡಿ, ನಿಮಗೆ ಎಷ್ಟು ಬೇಗ ರಿಲೀಫ್ ಆಗುತ್ತೆ. ನೀವು ಇದನ್ನೇ ಕಂಟಿನ್ಯೂ ಮಾಡ್ತೀರಾ, ಕೋಲ್ಡ್ ಆದಾಗ ನೀವು ಸಿರಪ್ ಮಾತ್ರೆಗಳು ತಗೊಳಕ್ಕೆ ಹೋಗೋದೇ ಇಲ್ಲ. ಬನ್ನಿ, ಇವನ್ನ ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ 1 5 ಇಕ್ಲು. ಇದೇನು ಅಂತ ಗೊತ್ತಾಗಿರ್ಬೋದು ಅನ್ಸುತ್ತೆ, ಗೊತ್ತಿಲ್ದಿರೋರಿಗೆ ನಾನು ಹೇಳ್ತೀನಿ, ಇದು ಪ್ಯೂರ್ ಕೊಬ್ಬರಿ ಎಣ್ಣೆ. ಇದು ಗಾಣದಲ್ಲಿ ಕೊಬ್ಬರಿನ ಗಾಣಕ್ಕೆ ಹಾಕ್ಸಿ ತಂದಿರುವಂಥ ಕೊಬ್ಬರಿ ಎಣ್ಣೆ ಇದು. ನಾನು ಊರಿಗೆ ಹೋದಾಗ ನಾನು ತೊಗೊಂಡು ಬರ್ತೀನಿ, ನಮ್ಮ ಊರ ಪಕ್ಕದಲ್ಲೇ ಗಾಣ ಇದೆ. ನಮ್ಮನೇಲಿ ಅಪ್ಪ ಕೊಬ್ಬರಿ ಎಲ್ಲ ಚೆನ್ನಾಗಿರೋ ಕೊಬ್ಬರಿ ಎಲ್ಲ ಹೊಡೆದು ತೊಗೊಂಡೋಗ್ಬಿಟ್ಟು ಅಲ್ಲಿ ಅದನ್ನು ಗಾಣಕ್ಕೆ ಹಾಕ್ಸ್ಕೊಂಡು ಎಣ್ಣೆ ತೊಗೊಂಡ್ಬರ್ತಾರೆ. ಇದು ನಾನು ಊರಿಂದ ತಂದಿರುವಂಥ ಕೊಬ್ಬರಿ ಎಣ್ಣೆ. ನಾವು ತಲೆಗೆಲ್ಲ ಇದನ್ನೇ ಹಚ್ಚೋದು, ತಲೆಗಾಗಲಿ ಮತ್ತು ಮೈ ಕೈಗೆ ಏನಾದರೂ ಹಚ್ಚೋದಿದ್ದರೆ ಇದನ್ನೇ ಹಚ್ಚೋದು. ಏಕೆಂದರೆ ನಾವು ರೆಡಿಮೇಡ್ ತಂದಿದ್ದರು ನಮ್ಗೆ ಅಷ್ಟೇ ನಂಬಿಕೆ ಇರಲ್ಲ, ಫುಲ್ಲು ಪ್ಯೂರ್ ಆಗಿರುತ್ತೆ ಅನ್ನೋದು ನಮಗೆ ಗ್ಯಾರಂಟಿ ಇರಲ್ಲ. ಹಂಗಾಗಿ ಇದಂತೂ ಪಕ್ಕ ಪ್ಯೂರ್ ಎಣ್ಣೆ. ಈ ಥರ ಎಣ್ಣೆನ ನೀವು ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ಬನ್ನಿ, ನಾನು ಇದನ್ನ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ನಾನು ಈ ಬೆಳ್ಳುಳ್ಳಿನ ಈ ರೀತಿಯಾಗಿ ಜಜ್ಜಿಟ್ಕೊಂಡಿದ್ದೀನಿ ನಾನು ಈ ಬೆಳ್ಳುಳ್ಳಿನ. ಹಾಗೆ ನೋಡಿ, ಈ ಕೊಬ್ಬರಿ ಎಣ್ಣೆ ಕೂಡ ಈಗ ನಾನು ಇದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ಕೊಬ್ಬರಿ ಎಣ್ಣೆನ. ನೋಡಿ, ಈ ರೀತಿ ಸಣ್ಣ ಊರಿನಲ್ಲಿ ನಾನು ಕೊಬ್ಬರಿ ಎಣ್ಣೆ ಬಿಸಿ ಮಾಡ್ಕೊತೀನಿ. ತುಂಬ ದೊಡ್ಡೂರಿನಲ್ಲಿ ಬಿಸಿ ಮಾಡೋದು ಬೇಡ, ಸಣ್ಣ ಊರಿನಲ್ಲಿ ಬಿಸಿ ಆಗಲಿ. ಇವಾಗ ಚಳಿಗೆ ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಕೊಬ್ಬರಿ ಎಣ್ಣೆ ಕೆನೆ ಥರ ಆಗಿದೆ, ಗಟ್ಟಿಯಾಗಿದೆ ಅಂತ ನೋಡಿ. ಎಷ್ಟು ನೀರು ಥರ ಕರಗ್ತಾ ಇದೆ ನೋಡಿ, ಎಷ್ಟು ಪ್ಯೂರ್ ಆಗಿದೆ ಅಂದರೆ ತುಂಬಾ ಪ್ಯೂರ್ ಆಗಿದೆ ಇದು. ನೋಡಿ, ಕೊಬ್ಬರಿ ಎಣ್ಣೆ ಇವಾಗ ಫುಲ್ಲು ಕರಗಿದೆ. ಇವಾಗ ನಾನು ಈ ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿನ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ, ಸಣ್ಣ ಊರಿನಲ್ಲೇ ನಾವು ಇದನ್ನು ಬಿಸಿ ಮಾಡ್ಕೋಬೇಕು. ಇದನ್ನು ಕಡಿಮೆ ಊರಿನಲ್ಲೇ, ಇದು ಎಷ್ಟು ಚೆನ್ನಾಗಿ ಇದು ಈ ಕೊಬ್ಬರಿ ಎಣ್ಣೆಗೆ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಫ್ಲೇವರ್ ಬರುತ್ತೆ ಅಂದರೆ ನೀವು ಮಾಡುವಾಗ ನಿಮಗೆ ಗೊತ್ತಾಗುತ್ತೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಆ ಬೆಳ್ಳುಳ್ಳಿದು ಎಣ್ಣೆ ಎಲ್ಲ ಕೊಬ್ಬರಿ ಎಣ್ಣೆ ಒಳಗಡೆ ಚೆನ್ನಾಗಿ ಮಿಕ್ಸ್ ಆಗಬೇಕಿದೆ. ಆ ರೀತಿಯಾಗಿ ನಾವು ಇದನ್ನು ಕುದಿಸ್ಕೋಬೋದು. ಚಿಕ್ಕ ಮಕ್ಕಳಿಗೆ ಕೂಡ ನೀವು ಒಂದು ತಿಂಗಳು ಮಗು ಕೂಡ ನೀವು ಇದನ್ನು ಹಾಕ್ಬೋದು. ಅಂದರೆ ಆ ಮಕ್ಕಳಿಗಾಗಲಿ ಎಷ್ಟು ಕ್ವಾಂಟಿಟಿ ಆ ಮಕ್ಕಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮಾತ್ರ ಹಾಕ್ಕೋಬೋದು ನೀವು. ಜಾಸ್ತಿ ಹಾಕ್ಬಾರ್ದು ಬೆಳ್ಳುಳ್ಳಿಯ. ದೊಡ್ಡವ್ರಿಗಾದರೆ ಸ್ವಲ್ಪ ಇವಾಗ 5 ಎಸಳು ನಾವು ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಸಾಕು. ಮತ್ತು ಕೈ ಕಾಲಿಗೆಲ್ಲ ಉಜ್ಜೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ನೋಡಿ ನೀವು ಹಾಕ್ಕೋಬೋದು. ಈ ಚಳಿಗಾಲಕ್ಕಂತೂ ಇದು ತುಂಬ ಒಳ್ಳೆ ರಾಮಬಾಣ ಅಂತ ಹೇಳ್ಬೋದು ಚಳಿ ಕೋಲ್ಡ್ ಆಗಿರೋರಿಗೆ. ಏಕೆಂದರೆ ಕಡಿಮೆ ಆಗೋದೇ ಇಲ್ಲ ಕೋಲ್ಡು ಈ ಚಳಿನಲ್ಲಿ. ಏನು ಮೆಡಿಷನ್ ತೊಗೊಂಡ್ರೂ ಕಡಿಮೆನೇ ಆಗೋದಿಲ್ಲ. ಎಷ್ಟು ಮೆಡಿಷನ್ ಅಂತ ತಗೊಳಕ್ಕಾಗುತ್ತೆ ಹೇಳಿ, ಆದರೆ ಅದರಿಂದ ಸೈಡ್ ಎಫೆಕ್ಟ್ ಕೂಡ ಆಗುತ್ತೆ ಮೆಡಿಷನ್ನಿಂದ. ಆದರೆ ಇದರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ನಿಮಗೆ ಗೊತ್ತಿರುತ್ತೆ ನೀವು ಏನು ಹಾಕಿ ಮಾಡ್ತಿರ್ತೀರ ಅಂತ ಗೊತ್ತಿರುತ್ತೆ. ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಭಯಪಡೋ ಆಗಿರೋಲ್ಲ ಇದರಿಂದ ಏನಾಗುತ್ತೋ ಏನು ಅಂತ. ಸ್ಕಿನ್ನಿಗಾಗಲಿ ತಲೆ ಕೂದಲಿಗಾಗಲಿ ಏನಾದ್ರು ತೊಂದರೆ ಆಗಿಬಿಟ್ಟತ್ತೋ ಅನ್ನೋ ಭಯಪಡೋದೇ ಇರೋಲ್ಲ ನೀವು. ಇದು ಸ್ವಲ್ಪ ಬೆಳ್ಳುಳ್ಳಿ ಡ್ರೈ ಆಗೋ ಥರ ಗೊತ್ತಾಗುತ್ತೆ ನಿಮಗೆ, ಡ್ರೈ ಆಗಿರೋ ಥರ ಅಷ್ಟು ನಾವು ಇದನ್ನು ಕಾಯಿಸ್ಕೊಂಡ್ರೆ ಸಾಕು. ದೂಸ್ಕೊಂಡ್ರೆ ನೋಡಿ, ಇದು ರಸ ಎಲ್ಲ ಬಿಟ್ಕೊಂಡಿದೆ, ಬೆಳ್ಳುಳ್ಳಿದು ಎಣ್ಣೆ ಇದೆಲ್ಲ ಬಿಟ್ಕೊಂಡಿದೆ ನೋಡಿ. ಸ್ವಲ್ಪ ಅಂಟು ಥರ ಆಗ್ತಾಯಿದೆ ನೋಡಿ. ಈ ರೀತಿ ನಾವು ಬಿಸಿ ಮಾಡಿಕೊಂಡು ಇವಾಗ ನೋಡಿ ಈ ಕಲರ್ ಚೇಂಜ್ ಆಯಿತು. ಇವಾಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಇಷ್ಟು ಬಿಸಿನ ನಾವು ಹಚ್ಕೊಳೋಕ್ಕಾಗಲ್ಲ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಬಿಡೋಣ ಇದನ್ನು. ನೋಡಿ, ಇವಾಗ ಈ ರೀತಿ ಆಗಿದೆ, ಬಿಸಿ ಇದೆ, ತುಂಬಾ ಬಿಸಿ ಇಲ್ಲ, ಇದು ಹಚ್ಚವಷ್ಟು ಬಿಸಿ ಇದೆ, ಇಷ್ಟಿದ್ರೆ ಸಾಕು. ಇವಾಗ ನೋಡಿ ಇದನ್ನು ಸೋಸೋದ್ರಲ್ಲಿ ಇದನ್ನು ಸೋದಿಸ್ಕೊಳ್ಳೋಣ ಚೆನ್ನಾಗಿ. ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ಸೋಸ್ಕೊಳ್ಳಲ್ಲ ಇದನ್ನು, ಆ ಬೆಳ್ಳುಳ್ಳಿ ಸಮೇತನೇ ತಲೆಗೆ ಚೆನ್ನಾಗಿ ತಿಕ್ಬಿಡ್ತಾರೆ. ಅಲ್ಲಿ ಈ ಬೆಳ್ಳುಳ್ಳಿ ಇದೇನಿದೆ ಜಜ್ಜಿರೋದು ಅದನ್ನು ಸೇರಿಸಿ ತಲೆ ಬುರುಡೆಗೆ ಚೆನ್ನಾಗಿ ನೆತ್ತಿಗೆ ಹಾಕ್ತಾರೆ. ಫಸ್ಟು ನೆತ್ತಿಗೆ ಹಾಕಿ ಉಜ್ಜಿಬಿಡ್ತಾರೆ, ಮತ್ತು ಆ ಕೈಗೆ ಕಾಲಿಗೆಲ್ಲ ಹಾಕಿ ಉಜ್ಜುತ್ತಾರೆ. ಉಜ್ಜಿಬಿಟ್ಟು ಅವರು
ಒನ್ ಅವರ್ ನಿದ್ದೆ ಮಾಡಿದರೆ ಸಾಕು, ಎಷ್ಟು ಚೆನ್ನಾಗಿ ತಲೆನೋವು ಎಷ್ಟು ಅಗ್ರ ಆಗಿಬಿಡುತ್ತೆ, ತಲೆ ಭಾರವಾಗಿರುತ್ತೆ ನೋಡಿ. ನೀವು ಹಚ್ಚಿ ನೋಡಿ, ಗೊತ್ತಾಗುತ್ತೆ ರಿಸಲ್ಟು ನಾನು ಹೇಳೋದಕ್ಕಿಂತ. ನಮಗೆ ಇದೆಲ್ಲ ತುಂಬ ಹಳೇ ಔಷಧಿ ಅಂತ ಹೇಳ್ಬೋದು, ಹಳೇ ಮದ್ದು ಇದು. ಈಗ ನನ್ನ ಮಗಳಿಗೆ ಇದು ಕೋಲ್ಡ್ ಆಗಿರೋದ್ರಿಂದ ಅವಳಿಗೋಸ್ಕರ ನಾನು ಇದನ್ನು ಮಾಡ್ಕೊಂಡಿದ್ದೀನಿ. ಅವಳಿಗೆ ಸ್ಕೂಲ್ ಇರುವಾಗ ಹಚ್ಚೋಕ್ಕಾಗಲಿಲ್ಲ, 2 ಡೇಸ್ ಆಯಿತು ಕೋಲ್ಡ್ ಆಗಿ. ಸ್ಕೂಲ್ ಇರೋದ್ರಿಂದ ಅವಳಿಗೆ ಹಚ್ಚಿ ಕಳಿಸ್ಲಿಲ್ಲ. ಕೊಬ್ಬರಿ ಎಣ್ಣೆ ಇದು ಬೆಳ್ಳುಳ್ಳಿ ಸ್ಮೆಲ್ ಎಲ್ಲ ಬರುತ್ತೆ, ಬೇಡಮ್ಮ ಅಂದ್ಲು. ಇವಾಗ ಅವಳಿಗೆ ಸ್ಯಾಟರ್ಡೆ ಹಾಲಿಡೇ ಇರೋದ್ರಿಂದ ಸ್ಯಾಟರ್ಡೆ ಸಂಡೆ, ಇವತ್ತು ಸ್ಯಾಟರ್ಡೆ ಚೆನ್ನಾಗಿ ಅವಳಿಗೆ ತಲೆಗೆಲ್ಲ ಚೆನ್ನಾಗಿ ತಿಕ್ಬಿಟ್ಟು ಚೆನ್ನಾಗಿ ಒಂದು 2-3 ಅವರ್ ಬಿಟ್ಟು ನಾನು ಅವಳಿಗೆ ಬಿಸಿ ಬಿಸಿ ನೀರಲ್ಲಿ ತಲೆ ಸ್ನಾನ ಮಾಡಿಸೋಣ ಅಂತ ಈಗ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇದನ್ನು. ಕೊಬ್ಬರಿ ಎಣ್ಣೆ ರೆಡಿ ಆಗಿದೆ, ಬಿಸಿ ಇದೆ ಇದು. ಇದೂ ತುಂಬ ತಣ್ಣಗಾದ್ಮೇಲೆ ಹಚ್ಚಿದರೆ ಪ್ರಯೋಜನ ಇಲ್ಲ, ಬಿಸಿ ಬಿಸಿಯಾಗಿ ನೀವು ಹಚ್ಚಬೇಕು. ನನ್ನ ಮಗಳಿಗೆ ಹಚ್ಚುತ್ತಾ ಇದ್ದೀನಿ ತಲೆಗೆ ನೋಡಿ, ಬಿಸಿ ಬಿಸಿಯಾಗಿ ತಗೊಂಡು ಈ ಥರ ಚೆನ್ನಾಗಿ ನೆತ್ತಿಗೆ ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿನೇ ನಾವು ನೆತ್ತಿ ಈ ಜಾಗಕ್ಕೆ ನಾವು ಜಾಸ್ತಿನೇ ಹಾಕ್ಬೇಕು. ಇಲ್ಲಿ ಹಾಕಿದರೆ ಎಲ್ಲ ಕಡೆಗೂ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ, ಹಾಗೆ ಬಿಸಿ ತಾಕುತ್ತೆ. ಕೋಲ್ಡು ಕಫ ಏನಾದರೂ ತಲೆಯಲ್ಲಿ ಕಫ ಕಟ್ಟಿದರೆ ಕರಗುತ್ತೆ. ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ತಲೆ ಬುಡೆಗೆಲ್ಲ ಚೆನ್ನಾಗಿ ಉಜ್ಜಬೇಕು. ನೀವು ಉಜ್ಜಿ ಸ್ವಲ್ಪ ಹಿಂಗೆ ಹಾಕ್ಕೊಂಬಿಟ್ಟು ಹಿಂಗೆ ತಟ್ಟಬೇಕು ಚೆನ್ನಾಗಿ. ಈ ರೀತಿಯಾಗಿ ಚೆನ್ನಾಗಿ ತಟ್ಟಿ ಹಚ್ಚೋದ್ರಿಂದ ನಿಮಗೆ ಎಷ್ಟು ಬೇಗ ನಿಮ್ಗೆ ರಿಸಲ್ಟು ಸಿಗುತ್ತೆ ಅಂತ ನೀವು ಮಾಡಿ ನೋಡಿದ ಮೇಲೆ ಗೊತ್ತಾಗುತ್ತೆ. ಇದನ್ನು ತಪ್ಪದೆ ಮಾಡಿ, ಸುಮ್ಮನೆ ಹಾಸ್ಪಿಟ್ಲ್ಗಳಿಗೆ ಹೋಗಿ ಸೀತಕ್ಕೆ ಮಾತ್ರೆಗಳು ಸಿರಪ್ಗಳು ಇವೆಲ್ಲ ತಗೊಳೋದ್ಕಿಂತ ಇದು ಮನೆ ಮದ್ದು ಎಷ್ಟು ಆರೋಗ್ಯಕರವಾದದ್ದು, ತುಂಬಾ ಒಳ್ಳೇದಿರುತ್ತೆ ಇದು. ಇದನ್ನೇ ಮಾಡಿ ಮನೆಯಲ್ಲಿ, ಬೇರೆ ಯಾವುದಕ್ಕೂ ನೀವು ಹೋಗೋದೇ ಇಲ್ಲ, ಇದನ್ನು ಅಭ್ಯಾಸ ಮಾಡ್ಕೊಂಬಿಟ್ರೆ ನೀವು. ನೋಡಿ ಎಲ್ಲ ಕಡೆ ಬುರುಡೆಗೆ ಈ ಥರ ಕೂದಲು ಆ ಕಡೆ ಈ ಕಡೆ ಮಾಡಿ ಬುರುಡೆಗೆ ತಾಕಬೇಕು. ತಲೆ ಬುರುಡೆಗೆ ತಾಕ್ಬೇಕು ಎಣ್ಣೆ, ಕೂದಲಿಗೆಲ್ಲ ಹಚ್ಚೋದೇನು ಬೇಡ ನೋಡಿ. ಈ ಥರ ಫುಲ್ಲು ಎಲ್ಲ ಕಡೆಯೂ ನಾವು ನೋಡಿ ಈ ಥರ ಹಿಂಗೆ ಬಿಡಿಸ್ಕೊಂಡು ಕೂದಲೆಲ್ಲ ಎಲ್ಲ ಕಡೆಗೂ ನೀವು ಹಚ್ಚಿ ಚೆನ್ನಾಗಿ ಉಜ್ಜಬೇಕು. ಅವಳಿಗೆ ಈಗ ಹಚ್ಚುತ್ತಿರೋದಕ್ಕೇ ನಿದ್ದೆ ಬರೋ ಥರ ಆಗ್ತಿದೆಯಂತೆ, ತುಂಬ ಚೆನ್ನಾಗಿ ಆಗ್ತಿದೆ ಅಮ್ಮ ಅಂತಾಳೆ. ಚೆನ್ನಾಗಿ ಹಿಂಗೆ ನೋಡಿ ಬೆರಳಲ್ಲಿ ಎಲ್ಲ ಕಡೆ ಬುರುಡೆಗೆ ಹಚ್ಚಿಬಿಟ್ಟು ಚೆನ್ನಾಗಿ ಈ ಥರ ಮಸಾಜ್ ಮಾಡಿಬಿಟ್ಟು ಕೂದಲೆಲ್ಲ ಕಟ್ಟಿ ಬಿಟ್ಟರೆ ಎಷ್ಟು ಚೆನ್ನಾಗಿ ಅವ್ರಿಗೆ ತಲೆ ಭಾರ ಕೋಲ್ಡು ಮೂಗು ಸೋರೋದೆಲ್ಲ ಎಷ್ಟು ಬೇಗನೆ ಕಡಿಮೆ ಆಗೋಗುತ್ತೆ ಅಂತ ನೋಡಿ. ನೀವು ಮನೇಲಿ ಮಾಡಿ ಬುರುಡೆ ತಾಕಬೇಕು ಚೆನ್ನಾಗಿ, ಎಣ್ಣೆ ಚೆನ್ನಾಗಿ ಬುರುಡೆ ತಾಕಿ ಅದು ಹೀರ್ಕೋಬೇಕು. ಆವಾಗ ಅವ್ರಿಗೆ ಅದ್ರ ರಿಸಲ್ಟು ಒಳ್ಳೆ ರಿಸಲ್ಟು ಬರುತ್ತೆ ನೋಡಿ. ತಲೆನೋವಿಂದು ಕೋಲ್ಡಿಗೆ ಬಂದಿರೋಂಥ ತಲೆ ಭಾರ ಮೂಗಿಗೆ ಸೋರ್ತಿರೋದು ಎಲ್ಲದೂ ಕಡಿಮೆ ಆಗೋಗುತ್ತೆ ನೋಡಿ. ಬಿಸಿ ಬಿಸಿ ಇರುವಾಗಲೇ ಒಂದು ಸ್ವಲ್ಪ ಹಂಗೆ ಲೈಟಾಗಿ ಹೆಜ್ಜಿಕೊಂಡು ಈ ಥರ, ಇಲ್ಲಿ ಕೋಲ್ಡ್ ಆದಾಗ ಇಲ್ಲೆಲ್ಲ ನರಗಳು ತುಂಬ ನೋವುತ್ತಾ ಇರುತ್ತೆ, ಅಲ್ಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಮಸಾಜ್ ಮಾಡಬೇಕು ನೀವು ನೋಡಿ. ಈ ರೀತಿಯಾಗಿ ಉಜ್ಜಿಕೊಳ್ಳೋದ್ರಿಂದ ನಿಮಗೆ ಎಷ್ಟು ರಿಲೀಫ್ ಆಗುತ್ತೆ ಇದು ಮಾಡಿ ನೋಡಿ ಒಂದ್ಸರಿ, ನೀವು ಗೊತ್ತಾಗುತ್ತೆ ನಿಮಗೆ. ಹಾಗೆ ಮತ್ತು ಒಂದು ಸ್ವಲ್ಪ ಹಣೆಗೂ ಕೂಡ ನೋಡಿ ಈ ಥರ ಹಿಂಗೆ ಬಿಸಿ ಬಿಸಿ ಇರುವಾಗಲೇ ಒಂದು ಸ್ವಲ್ಪ ನೋಡಿ ಈ ಥರ ಕೈಯಲ್ಲಿ ಹೆಜ್ಕೊಂಡು ಹಿಂಗೆ ಒರೆಸ್ಕೊಂಬಿಟ್ಟು, ಯಾಕೆಂದರೆ ಅದು ಬೆಳ್ಳುಳ್ಳಿ ಅಲ್ವಾ, ಆ ಕೋಲ್ಡನ್ನ ಆ ಕಫ ಏನಾದ್ರು ಇದ್ದರೆ ಕರಗಿಸುತ್ತೆ ಅದು. ಬಿಸಿಯಾಗಿ ಕೊಬ್ಬರಿ ಎಣ್ಣೆ ಬೆಳ್ಳುಳ್ಳಿ ತುಂಬಾ ಒಳ್ಳೆ ಔಷಧಿ ಅಂತ ಹೇಳ್ಬೋದು ಇದು, ಮೆಡಿಷನ್ ಅಂತ. ಇದು ಮಿಸ್ ಮಾಡಿದೆ ಮಾಡ್ಕೊಳ್ಳಿ, ನೀವು ಇದನ್ನೇ ಮಾಡ್ತೀರಾ, ನೀವು ಬೇರೆಯವ್ರಿಗೂ ಕೂಡ ನೀವು ಹೇಳ್ಕೊಡ್ಬೋದು ಇದನ್ನು. ಮನೇಲೆಲ್ಲರೂ ಕೂಡ ನಿಮ್ಮ ರಿಲೇಟಿವ್ಸು ಫ್ಯಾಮಿಲ್ಸ್ಗೆಲ್ಲ ನೀವು ಹೇಳ್ಕೊಡ್ಬೋದು ನೀವು ಇದನ್ನು. ಇದನ್ನು ಒಂದ್ಸರಿ ಒಬ್ಬರು ಮಾ ಟ್ರೈ ಮಾಡಿದ್ರೆ ನಿಮಗೇ ಸರಿ ನಿಜ ಅನ್ಸುತ್ತಿದ್ರು, ಎಷ್ಟು ನಿಜ ಅನ್ಸುತ್ತೆ ನೋಡಿ ನಿಮಗೆ. ನೋಡಿ ಈ ಥರ ಎಣ್ಣೆ ತೊಗೊಂಬಿಟ್ಟು ಕೈಗೆ ಬಿಸಿ ಬಿಸಿಯಾಗಿ ಸ್ವಲ್ಪ ಏನಾದರೂ ಬಿಸಿ ಇರಬೇಕು ಆಯಿಲು, ಈ ಥರ ಹಿಂಗೆ ಕೈಗಳಿಗೆ ಮತ್ತು ಕಾಲುಗಳಿಗೆ ಉಜ್ಜಿಬಿಟ್ರೆ ನಮ್ಮ ಶೀತ ಎಷ್ಟು ಕೋಲ್ಡು ಕಡಿಮೆ ಎಷ್ಟು ಬೇಗ ಕಡಿಮೆ ಆಗುತ್ತೆ ಅಂದರೆ ತುಂಬಾ ಬೇಗ ಕಡಿಮೆ ಆಗುತ್ತೆ ನೋಡಿ. ಬೆಳ್ಳುಳ್ಳಿ ಕೊಬ್ಬರಿ ಎಣ್ಣೆದು ಅದು ಸ್ಮೆಲ್ಲು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನನಗಂತೂ ಈ ಕೊಬ್ಬರಿ ಎಣ್ಣೆ ಬೆಳ್ಳುಳ್ಳಿ ನಿಮ್ಮ ಮಕ್ಕಳಿಗೆ ಕಾಯಿಸ್ದಾಗ ಇಲ್ಲ ನಾವೇನಾದರೂ ಹಚ್ಕೊಳೋ ಕಾಯಿಸ್ದಾಗ ತುಂಬ ಇಷ್ಟ ಆಗುತ್ತೆ ಇದು ಈ ಸ್ಮೆಲ್ಲು ನನಗೆ. ಓಕೆ ಫ್ರೆಂಡ್ಸ್,
ತಪ್ಪದೆ ನೀವು ಕೂಡ ಈ ಮನೆ ಮದ್ದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಮನೆ ಮದ್ದನ್ನು ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು, ಮಾಡಿಬಿಟ್ಟು ನೀವು ಅದರ ಲಾಭಗಳನ್ನು ಪಡ್ಕೋಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.